ಬೆಂಗಳೂರಿನಲ್ಲಿ ಬೈಕ್ ಸ್ಕಿಡ್ಡಾಗಿ ಯುವಕನ ದುರ್ಮರಣ. ಅಲ್ಲ ಅಪ್ಪ, ಇವಾಗಿನ್ನೂ ಬೇಸಿಗೆಗಾಲ, ಮಳೆ ಇಲ್ಲದಿದ್ರೂ ಬೈಕ್ ಹೇಗೆ ಸ್ಕಿಡ್ ಆಗಕ್ಕೆ ಸಾಧ್ಯ? ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಇದೇ ತರ ತಪ್ಪು ಕಲ್ಪನೆ ಇದೆ. ಬೈಕ್ ಸ್ಕಿಡ್ ಆಗೋಕೆ ಮಳೆನೇ ಬರಬೇಕು, ರಸ್ತೆ ಮೇಲೆ ಇರಲೇಬೇಕು ಅಂತ ಏನಿಲ್ಲ. ರಸ್ತೆ ಮೇಲಿರೋ ಒಂದು ಚಿಕ್ಕ ಮರಳು ಸಾಕು ಬೈಕ್ ಆಗಲಿ ಬೇರೆ ಯಾವುದೇ ಗಾಡಿ ಆಗಲಿ ಸ್ಕಿಡ್ ಆಗೋಕೆ. ಹೌದಾ? ಆದರೆ ನಮ್ಮ ಪೌರ ಕಾರ್ಮಿಕರು, ಕಾರ್ಪೊರೇಷನ್ ಅವರೆಲ್ಲ ದಿನ ಬೆಳಗಾದ್ರೆ ರಸ್ತೆ ಸ್ವಚ್ಛ ಮಾಡ್ತಾರೆ, ಆದರೂ ಈಗ ರಸ್ತೆ ಮೇಲೆ ಧೂಳಿರುತ್ತಾ? ಹೌದು, ಪೌರ ಕಾರ್ಮಿಕರು ಹೊರಕೆಯಿಂದನೋ ಮತ್ತೊಂದರಿಂದನೋ ಸ್ವಚ್ಛ ಮಾಡಿದಾಗ ಎಲೆ ಮತ್ತು ಕಸ ಮಾತ್ರ ಸ್ವಚ್ಛ ಆಗುತ್ತೆ. ಅದಕ್ಕಿಂತ ಚಿಕ್ಕದು ಅಂದರೆ ಮರಳು ಧೂಳು 100 microns ಕಡಿಮೆ ಇರೋದು ಸ್ವಚ್ಛ ಆಗೋಲ್ಲ. ಈ ರೀತಿ ಧೂಳು ಜಾಸ್ತಿ ಬರೋ ಹೆವಿ ವೆಹಿಕಲ್ಸ್ ರೋಡ್ ಮೇಲೆ ಹೋದಾಗ ಅದ್ರ ಮೇಲೆ ಹಾರಿ 2-3 layer ಆಗುತ್ತೆ. ಅದರ ಮೇಲೆ ಗಾಡಿ ಹೋದಾಗ ಗಾಡಿ ಸ್ಕಿಡ್ ಆಗಿ ದೊಡ್ಡ ದುರಂತನೇ ಸಂಭವಿಸುತ್ತೆ. ಗಾಡಿ ಸ್ಕಿಡ್ ಆಗೋದು ಮಾತ್ರ ಅಲ್ಲ, ರಸ್ತೆ ಬದಿ ಇರೋ ಮನೆಗೂ ಧೂಳು ತುಂಬಿಕೊಳ್ಳುತ್ತೆ. ನೀವು ಅದನ್ನ ಎಷ್ಟೇ ಸ್ವಚ್ಛ ಮಾಡಿದ್ರೂ ಸ್ವಚ್ಛ ಆಗೋಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಇಲ್ವಾ ಅಪ್ಪ? ನಮ್ಮ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಹುಡ್ಕೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೆ. ಆದರೆ ಕಸ ಸ್ವಚ್ಛ ಮಾಡೋಕ್ಕೆ ದೇಶಕ್ಕೆ, ದೇಶದ ಜನರಿಗೆ, ಪೌರ ಕಾರ್ಮಿಕರಿಗೆ ಸಹಾಯ ಆಗೋ ರೀತಿಯಲ್ಲಿ ಯಾರೂ ಅಷ್ಟೊಂದು ನವೀನವಾದಂಥ ಆವಿಷ್ಕಾರ ಮಾಡಿಲ್ಲ. ಅಪ್ಪ, ನಾನು ಚಿಕ್ಕವಳಿದ್ದಾಗಿಂದನೂ ನೀವು ನನಗೆ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡು ಅನ್ನೋದನ್ನೇ ಹೇಳಿದ್ದೀರಾ. ಈ ಸಮಸ್ಯೆನೆಲ್ಲ ಹೋಗ್ಲಾಡ್ಸೋಕ್ಕೆ ನಾನು ಒಂದೊಳ್ಳೆ ಆವಿಷ್ಕಾರ ಮಾಡಿ ಪರಿಹಾರ ಕಂಡಿಡಿತೀನಿ. ಒಳ್ಳೆಯದಾಗಲಿ. ಇದು ನನ್ನ ಹೊಸ ಆವಿಷ್ಕಾರ. ಇದರಿಂದ ದೊಡ್ಡ ಪ್ಲಾಸ್ಟಿಕ್ ಬಾಟಲ್ಸ್ನಿಂದ ಹಿಡಿದು ಚಿಕ್ಕ 100 microns ರಸ್ತೆ ಮೇಲೆ ಯಾವುದೇ ಧೂಳು ಇರದೇ ಇರೋ ಥರ ಮಾಡುತ್ತೆ. ಪೌರ ಕಾರ್ಮಿಕರು ಸೊಂಟ ಬಗ್ಸಿ ಗುಡಿಸ್ಬೇಕು, ಆರೋಗ್ಯ ಹಾಳು ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಇಲ್ಲ. ಪೊಲ್ಯೂಷನ್ ಜಾಸ್ತಿ ಆಗಲ್ಲ, ಆಕ್ಸಿಡೆಂಟ್ಸ್ ಕೂಡ 50% ಕಡಿಮೆ ಆಗುತ್ತೆ. ಶಬಾಷ್ ಮಗಳೇ, ಈ ನಿನ್ನ ಆವಿಷ್ಕಾರ ನಮ್ಮ ದೇಶದ ಹೆಮ್ಮೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಅಪ್ಪ. ಹೌದು, ಇದಕ್ಕೆ ಹೆಸರೇನಿಟ್ಟಿದೆಯಾ? iCleanX.